ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಗರಿ ಗರಿಯಾದ ಬೇಳೆ ಒಡೆ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಕಾಲು ಕೆ ಜಿ ಬೇಳೆ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸರಿ ತೊಳ್ಕೊಬೇಕಾಗುತ್ತೆ ಚೆನ್ನಾಗಿ ತೊಳಿಬೇಕಾಗುತ್ತೆ ತೊಳೆದಿದ್ದಾಯ್ತು ಈಗ ನೆನೆಸಿಡೋಣ ಎರಡರಿಂದ ಮೂರವರು ನೆನೆಬೇಕು ಈಗ ಆಗಿದೆ ಬೇಳೆ ಎಲ್ಲ ನೆಂದಿದೆ ಈರುಳ್ಳಿ ಒಂದು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಸಬ್ಬಕ್ಷಿ ಸೊಪ್ಪು ಒಂದು ಅರ್ಧ ಕಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಇಂಚು ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬೇಳೆಲಿರೋ ನೀರೆಲ್ಲ ಬಸದ್ಬಿಡೋಣ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಬಡೇ ಕರಿಯಲು ಎಣ್ಣೆ ಮಿಕ್ಸಿ ಜಾರ್ ತಗೊಂಡು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ರಫ್ ಆಗಿ ಪೇಸ್ಟ್ ಮಾಡ್ಕೊಂಬರೋಣ ಕಡಲೆಬೇಳೆ ಎಲ್ಲನೂ ಬೇಳೆ ಬೇಳೆ ಹಾಗೆ ಇದ್ದರೆ ವಡೆ ಎಲ್ಲ ಕಟ್ಟಾಗಿ ಪೀಸ್ ಪೀಸ್ ಆಗೋಗುತ್ತೆ ಒಂದು ಅದವಾಗಿ ರುಬ್ಬೇಕಾಗುತ್ತೆ ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊಂಬರೋಣ ನಾವು ರುಬ್ಬಿದ್ದೆಲ್ಲ ಆದಮೇಲೆ ಕೈಯಲ್ಲಿ ನೋಡಿ ಈ ಥರ ತಗೊಂಡು ನಾವು ವಡೆ ಅದಕ್ಕೆ ಇದೆಯಾ ಇಲ್ವಾ ಅಂತ ನೋಡಿ ಬೌಲ್ಗೆ ಹಾಕ್ಕೊಬೇಕು ಒಂದು ಬೌಲ್ ತೊಗೊಂಡು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಮತ್ತು ಮಿಕ್ಕಿರೋ ಅಂಥ ಬೇಳೆ ಎಲ್ಲನೂ ರುಬ್ಕೊಂಬರೋಣ ನೋಡಿ ರುಬ್ಬಿದ್ದಾಯಿತು ಈಗ ಅದೇ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಿದೆಲ್ಲ ಆಯಿತು ಈಗ ಹತ್ರ ಉಂಡೆ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ಎಲ್ಲ ಇಟ್ಕೊಂಡಿದೀನಿ ಈಗ ನಾನು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ಎಣ್ಣೆ ಇಡೋಣ ವಡೆ ಕರಿಯೋದಕ್ಕೆ ಎಣ್ಣೆ ಕಾಯಲಿ ಎಣ್ಣೆ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಡೆನ ಕರಿಬೇಕಾಗುತ್ತೆ ವಡೆ ತಟ್ಕೊಳ್ಳೋದಕ್ಕೆ ನಾವು ಬಾಳೆ ಆದರೂ ಯೂಸ್ ಮಾಡ್ಬೋದು ಆದರೂ ಯೂಸ್ ಮಾಡ್ಬೋದು ಈ ಥರ ಉಂಡೆ ಮಾಡಿರೋದನ್ನ ಈ ಥರ ತಟ್ಟಿ ಎಣ್ಣೆ ಕಾದಿದೆ ಈಗ ವಡೆ ಹಾಕ್ಕೋತಾ ಇದ್ದೀನಿ ಇದೇ ಥರ ತಟ್ಟಿ ತಟ್ಟಿ ವಡೆ ಹಾಕ್ಕೋಬೇಕಾಗುತ್ತೆ ತೆಳ್ಳಿಗೆ ಗರಿ ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ವಡೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಹಾಕಿದ ತಕ್ಷಣವೇ ತಿರುಗಿಸ್ಬಾರ್ದು ಒಂದೆರಡು ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಕೋಬೇಕಾಗುತ್ತೆ ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇನ್ನೇನು ವಡೆ ಕರೆದಿದ್ದಾಗಿದೆ ಈಗ ತೆಗೆಯಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್